ನಮ್ಮ ಶತ್ರು ದೇಶವಾದ ಚೈನಾ ಭಾರತದ ಮೇಲೆ ಯುದ್ಧವನ್ನು ಪ್ರಕಟಿಸಿದೆ. ಹೌದು, ನೀವು ಕೇಳ್ತಿರೋದು ನಿಜಾನೇ. ಆದರೆ ಇದು ಆಯುಧಗಳಿಂದ ಮಾಡುವ ಯುದ್ಧ ಅಲ್ಲ. ಹಾಗಾದರೆ ಇನ್ನೇನು ಅಂತ ಅಂದುಕೊಳ್ಳುತ್ತಿದ್ದೀರಾ? ಇಲ್ಲಿ ಕಾಣಿಸುತ್ತಿರುವ ಈ ಮ್ಯಾಪನ್ನು ಒಂದು ಬಾರಿ ಕ್ಲಿಯರಾಗಿ ನೋಡಿ. ಈ ಮ್ಯಾಪ್ನಲ್ಲಿ ನಮ್ಮ ದೇಶದ ಭಾಗವಾದ ಅಕ್ಸೈಚೆನ್, ಅದೇ ರೀತಿ ಅರುಣಾಚಲ ಪ್ರದೇಶಕ್ಕೆ ಸೇರಿದ ಭಾಗ ಚೈನಾದಲ್ಲಿ ಬೆರೆತಿರುವ ರೀತಿ ಕಾಣಿಸುತ್ತೆ. ಈ ಮ್ಯಾಪನ್ನು ನೋಡಿ ಯಾರು ಈ ಮ್ಯಾಪನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಕೋಪ ಬರ್ತಿದೆ ಅಲ್ವಾ? ಖಂಡಿತ ಈ ಮ್ಯಾಪನ್ನು ನೋಡಿದ್ರೆ ನಮ್ಮ ದೇಶದ ಯಾರಿಗಾದರೂ ಕೋಪ ಬರುತ್ತೆ. ಆದರೆ ಈ ಮ್ಯಾಪನ್ನು ಕ್ರಿಯೇಟ್ ಮಾಡಿರೋದು ನಮ್ಮಂಥ ಕಾಮನ್ ಪೀಪಲ್ಸ್ ಅಲ್ಲ. ಇದು ಚೈನಾ ಸರ್ಕಾರ ಅಫೀಷಿಯಲ್ಲಾಗಿ ರಿಲೀಸ್ ಮಾಡಿದ 2023 ಚೈನಾ ಸ್ಟ್ಯಾಂಡರ್ಡ್ ಮ್ಯಾಪ್. ಎಕ್ಸ್ಪರ್ಟ್ಸ್ ಹೇಳುತ್ತಿರುವ ಪ್ರಕಾರ ಚೈನಾ ಈ ಕೆಲಸವನ್ನು ಅವರ 3 ವಾರ್ಫೇರ್ ಸ್ಟ್ರಾಟಜಿಯಲ್ಲಿ ಒಂದು ಭಾಗವಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಚೈನಾ ತಮ್ಮ ದೇಶವನ್ನು ವಿಸ್ತರಣೆ ಮಾಡಲು 3 ಸ್ಟ್ರಾಟಜೀಸನ್ನು ಫಾಲೋ ಮಾಡುತ್ತೆ. ಅದು ಮೀಡಿಯಾ ವಾರ್ಫೇರ್, ಸೈಕಾಲಜಿಕಲ್ ವಾರ್ಫೇರ್, ಲೀಗಲ್ ವಾರ್ಫೇರ್. ಕೇವಲ ಈ 3 ಸ್ಟ್ರಾಟಜೀಸನ್ನು ಫಾಲೋ ಮಾಡ್ತಾ ಶತ್ರು ದೇಶಗಳ ಮೇಲೆ ಯುದ್ಧ ಮಾಡದೆ, ಆಯುಧಗಳು ಮತ್ತು ಬಾಂಬ್ಗಳನ್ನು ಬಳಸದೆ ಶತ್ರು ದೇಶವನ್ನು ಆಂತರಿಕವಾಗಿ ನಾಶ ಮಾಡಲು ಪ್ರಯತ್ನ ಮಾಡುತ್ತೆ. ಇದೇ ರೀತಿ ಹಿಂದೆ ಕೂಡ ತೈವಾನ್ ಮತ್ತು ಸೌತ್ ಈಸ್ಟ್ ಏಷ್ಯಾ ದೇಶಗಳ ಮೇಲೆ ಚೈನಾ ಈ ಟೆಕ್ನಿಕನ್ನು ಬಳಸುತ್ತೆ. ಆದರೆ ಕಳೆದ ಕೆಲವು ವರ್ಷಗಳಿಂದ ಚೈನಾ ನಮ್ಮ ದೇಶದ ಸುತ್ತ ತಮ್ಮ ಪವರನ್ನು ಬೆಳೆಸುವ ಪ್ರಯತ್ನಗಳನ್ನು ಮಾಡ್ತಿದೆಯೋ, ಆಗಲೇ ಅರ್ಥ ಆಯಿತು ಚೀನಾದ ಕಣ್ಣು ಭಾರತದ ಮೇಲೆ ಬಿದ್ದಿದೆ ಅಂತ. ಅಷ್ಟಕ್ಕೂ ಈ 3 ವಾರ್ಫೇರ್ ಸ್ಟ್ರಾಟಜೀಸ್ ಅಂದರೆ ಏನು? ಇವರು ನಮ್ಮ ಮಿಲ್ಟ್ರಿಯನ್ನು, ಮೀಡಿಯಾವನ್ನು, ಕೊನೆಗೆ ನಮ್ಮನ್ನು ಕೂಡ ಸೈಕಲಾಜಿಕಲಾಗಿ ಕಂಟ್ರೋಲ್ ಮಾಡಲು ಹೇಗೆ ಪ್ರಯತ್ನ ಮಾಡ್ತಿದ್ದಾರೆ? ಇದಕ್ಕೆ ನಮ್ಮ ಭಾರತ ಸರ್ಕಾರ ಏನು ಮಾಡ್ತಿದೆ? ಇದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗಾಗಿ ಇರುತ್ತೆ, ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಚೈನಾ ಈ ತಂತ್ರಗಳನ್ನು 100 ವರ್ಷಗಳಿಂದ ಮಾಡ್ತಾನೆ ಬರ್ತಿದೆ. ಚೈನಾದವರು ನಂಬುತ್ತಿರುವುದರ ಪ್ರಕಾರ ನೋಡಿದ್ರೆ 2500 ವರ್ಷಗಳ ಹಿಂದೆ ಜನಿಸಿದ ಚೈನೀಸ್ ಮಿಲ್ಟ್ರಿ ಜನರಲ್ ಸುನ್ಜು ಯುದ್ಧದಲ್ಲಿ ಭಾಗವಹಿಸದೇನೆ ಗೆಲ್ಲಬೇಕು ಅಂತ ಆಲೋಚನೆ ಮಾಡ್ತಿದ್ರು. ಈ ರೀತಿ ಚೈನಾ ಈ ತಂತ್ರವನ್ನು ಮುಂದುವರಿಸುತ್ತಾ ಬರುತ್ತೆ. ಈಗ ಈ ತಂತ್ರವನ್ನು ಇವರು ಒಂದು ಆಯುಧದ ರೀತಿ ಬಳಸ್ತಿದ್ದಾರೆ. ಇದರಿಂದ ಬಂದಿದ್ದೆ ಈ 3 ವಾರ್ಫೇರ್ ಸ್ಟ್ರಾಟಜೀಸ್. ಇಲ್ಲಿ ಮೊದಲನೆಯದು ಮೀಡಿಯಾವನ್ನು ಬಳಸುತ್ತಾ ಮಾಡುವ ಯುದ್ಧ, ಎರಡನೆಯದು ಮನುಷ್ಯರ ಭಾವನೆಗಳ ಮೇಲೆ ಯುದ್ಧ, ಕೊನೆಯದಾಗಿ ಕಾನೂನನ್ನು ಬಳಸುತ್ತಾ ಮಾಡುವ ಯುದ್ಧ. ಈ ಕಾನ್ಸೆಪ್ಟ್ನಲ್ಲಿ ಹೇಳುವ ಯುದ್ಧ ತಂತ್ರಗಳು ಯುದ್ಧ ಭೂಮಿಯಲ್ಲಿ ಬಳಸುವ ತಂತ್ರಗಳಿಗೆ ಪೂರ್ತಿಯಾಗಿ ವಿರುದ್ಧವಾಗಿ ಇರುತ್ತೆ. ಸೈಕಲಾಜಿಕಲ್ ವಾರ್ಫೇರನ್ನು ಶತ್ರು ದೇಶಗಳ ಆತ್ಮವಿಶ್ವಾಸವನ್ನು ನಾಶ ಮಾಡಲು ಬಳಸ್ತಾರೆ. ಚೈನಾ ಇದನ್ನು ನಮ್ಮ ಇಂಡಿಯನ್ ಮಿಲ್ಟ್ರಿ ಮೇಲೆ ದಾಳಿ ಮಾಡಲು ತುಂಬ ಬಾರಿ ಪ್ರಯತ್ನ ಮಾಡಿದೆ. 2022 ನಮ್ಮ ಭಾರತೀಯ ಸೈನಿಕರು ಚೈನಾ ಮಿಲ್ಟ್ರಿ ಮೇಲೆ ಅಟ್ಯಾಕ್ ಮಾಡಲು ಇದೇ ಕಾರಣ. ಒಂದು ರಿಪೋರ್ಟ್ ಪ್ರಕಾರ ತಿಳಿದು ಬಂದ ವಿಷಯ ಏನು ಅಂದರೆ, ಕಳೆದ 10 ವರ್ಷಗಳಲ್ಲಿ ಚೀನಾ 600 ರೆಡಿಮೇಡ್ ಚೈನೀಸ್ ವಿಲೇಜಸ್ಸನ್ನು ಲಡಾಖ್ನಿಂದ ಪ್ರಾರಂಭಿಸಿ ಅರುಣಾಚಲ್ ಪ್ರದೇಶವರೆಗೆ ಇಂಡಿಯಾ ಬಾರ್ಡರ್ನಲ್ಲಿ ನಿರ್ಮಿಸಿದೆ. ಈ ರೀತಿ ಚೈನಾ ಒಂದು ಬಾರಿ ಮನೆಗಳನ್ನು ಕಟ್ಟುತ್ತಾ ಕಾಣಿಸಿದ್ರೆ ಮತ್ತೊಂದು ಬಾರಿ ಡ್ಯಾಮ್ಗಳನ್ನು ನಿರ್ಮಿಸುತ್ತಾ ಕಾಣಿಸುತ್ತೆ. ಎಕ್ಸ್ಪರ್ಟ್ಸ್ ಹೇಳುತ್ತಿರುವ ಪ್ರಕಾರ ಯಾವುದಾದರೂ ಒಂದು ದೇಶ ಶತ್ರು ದೇಶಗಳ ಬಾರ್ಡರ್ನಲ್ಲಿ ಡೆವಲಪ್ಮೆಂಟ್ಸನ್ನು ಮಾಡ್ತಿದೆ ಅಂದರೆ ಅದು ಶತ್ರು ದೇಶಗಳ ಮೇಲೆ ಮಾನಸಿಕ ಒತ್ತಡವನ್ನು ಏರ್ತಿದೆ ಅಂತಲೇ ಅರ್ಥ. ಈ ಸೈಕಲಾಜಿಕಲ್ ವಾರ್ಫೇರ್ನಲ್ಲಿ ಮತ್ತೊಂದು ಭಾಗವೇ ಹ್ಯಾಕಿಂಗ್. ಜುಲೈ 2012 ಉನ್ನತ ಮಟ್ಟದ ಭಾರತೀಯ ಅಧಿಕಾರಿಗಳ ಇಮೇಲ್ಸ್ ಹ್ಯಾಕಿಂಗ್ಗೆ ಗುರಿಯಾಗುತ್ತೆ. ಈ ಅಧಿಕಾರಿಗಳು MEA, MHA, DRDO, ITPB ಇಂತಹ ದೊಡ್ಡ ಆರ್ಗನೈಸೇಷನ್ಗೆ ಕೆಲಸ ಮಾಡ್ತಾರೆ. ಈ ಸೈಬರ್ ಹ್ಯಾಕಿಂಗ್ನಲ್ಲಿ ಹ್ಯಾಕರ್ಸ್ ನಮ್ಮ ದೇಶದ ಸೀಕ್ರೆಟ್ ರಿಪೋರ್ಟ್ ಜೊತೆ ಚೈನಾ ಮತ್ತು ಭಾರತದ ಮಧ್ಯೆ ಇರುವ 3500 ಕಿಲೋಮೀಟರ್ ಬಾರ್ಡರ್ ಏರಿಯಾದಲ್ಲಿ ನಮ್ಮ ಇಂಡಿಯನ್ ಸೈನಿಕರು ಇರುವ ಆರ್ಮಿ ಬೇಸಸ್ನಂತಹ ಕಾನ್ಫಿಡೆನ್ಷಿಯಲ್ ಇನ್ಫಾರ್ಮೇಷನನ್ನು ಕಳತನ ಮಾಡಲು ಪ್ರಯತ್ನ ಮಾಡ್ತಾರೆ. ಇನ್ವೆಸ್ಟಿಗೇಷನ್ ಏಜೆನ್ಸಿ ಈ ಹ್ಯಾಕಿಂಗ್ ಯಾರು ಮಾಡಿದ್ದಾರೆ ಅಂತ ನೋಡಿದಾಗ ಇದನ್ನು ಚೈನಾಗೆ ಸೇರಿದ ಪ್ರೈವೇಟ್ ಗ್ರೂಪ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಂತಹ ಹ್ಯಾಕಿಂಗ್ಸ್ ಚೈನಾದಿಂದ ತುಂಬ ಬಾರಿ ನಡೆದಿದೆ. ಈ ರೀತಿ ನಮ್ಮ ದೇಶದಲ್ಲಿ ಸೈಬರ್ ಹ್ಯಾಕಿಂಗನ್ನು ಮಾಡಿ ಒತ್ತಡವನ್ನು ಏರುತ್ತಾ ಟೆನ್ಷನನ್ನು ಹುಟ್ಟಿಸುತ್ತೆ. 2009-2013 ಮಧ್ಯಕಾಲದಲ್ಲಿ ಚೈನಾ ಟಿಬೆಟನ್ನು ಬಲವಂತವಾಗಿ ಆಕ್ರಮಿಸಲು ಪ್ರಯತ್ನಿಸಿದಾಗ ಟಿಬೆಟ್ಗೆ ಸೇರಿದ ಸನ್ಯಾಸಿಗಳು ತಮ್ಮನ್ನು ತಾವು ದಹಿಸಿಕೊಳ್ಳಲು ಪ್ರಾರಂಭ ಮಾಡ್ತಾರೆ. ಈ ರೀತಿ 4 ವರ್ಷಗಳಲ್ಲಿ ಸುಮಾರು 150ಕ್ಕಿಂತ ಹೆಚ್ಚು ಸನ್ಯಾಸಿಗಳು ಸತ್ತೋಗ್ತಾರೆ. ಆದರೆ ಚೈನಾಗೆ ಸೇರಿದ ಅಧಿಕಾರಿಗಳು ಮಾತ್ರ ಇದಕ್ಕೆ ಭಾರತವೇ ಕಾರಣ ಅಂತ ಭಾರತದ ಮೇಲೆ ಆರೋಪಣೆಗಳನ್ನು ಮಾಡ್ತಾರೆ. ಈ ರೀತಿ ಭಾರತದ ಮೇಲೆ ಒತ್ತಡವನ್ನು ಏರಿ
ಇದಕ್ಕೆ ಭಾರತವೇ ಕಾರಣ ಅಂತ ಹೇಳಲು ಪ್ರಯತ್ನ ಮಾಡುತ್ತಾರೆ. ಇದು ಚೈನಾ ಮಾಡುತ್ತಿರುವ ಮೀಡಿಯಾ ವಾರ್ಫೇರ್ನಲ್ಲಿ ಒಂದು ಭಾಗ. ಅಷ್ಟೇ ಅಲ್ಲ, ನ್ಯೂಸ್, ಮೂವೀಸ್, ಟಿವಿ, ಬುಕ್ಸ್, ಡಿಬೇಟ್ಸ್, ಫೈನಾನ್ಸ್ ಇಂತಹ ತುಂಬ ವಿಷಯಗಳನ್ನು ಕಂಟ್ರೋಲ್ ಮಾಡಲು ಟ್ರೈ ಮಾಡ್ತಾನೆ ಇರುತ್ತೆ. ಚೈನಾಗೆ ಸೇರಿದ ಲೋನ್ ಅಪ್ಲಿಕೇಶನ್ಗಳು ನಮ್ಮ ಭಾರತೀಯರಿಗೆ ಲೋನನ್ನು ಕೊಟ್ಟು ಅದನ್ನು ವಸೂಲಿ ಮಾಡಲು ಎಂತಹ ಮಾನಸಿಕ ಹಿಂಸೆ ಕೊಡ್ತಾರೆ ಅಂತ ನಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಇದರ ಬಗ್ಗೆ ನ್ಯೂಸ್ನಲ್ಲೂ ಕೂಡ ಬಂದಿದೆ. ಈ ರೀತಿ ಕೆಲವು ಅಪ್ಲಿಕೇಶನ್ಗಳನ್ನು ಭಾರತದಲ್ಲಿ ಲಾಂಚ್ ಮಾಡಿ ಭಾರತೀಯರ ಭಾವನೆಗಳನ್ನು ತಿಳಿದುಕೊಳ್ಳಲು ಚೈನಾ ಪ್ರಯತ್ನ ಮಾಡುತ್ತೆ. ಆದರೆ ನಮ್ಮ ಭಾರತ ಸರ್ಕಾರ ಚೈನಾಗೆ ಸೇರಿದ ತುಂಬ ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡಿ ಚೈನಾ ತಂತ್ರಕ್ಕೆ ಪುಲ್ಸ್ಟಾಪನ್ನು ಇಡುತ್ತೆ. ಚೈನಾ ಅಧಿಕಾರಿಗಳು ಎಷ್ಟು ಬುದ್ಧಿವಂತರು ಅಂದರೆ, ಚೈನಾದಲ್ಲಿರುವ ಮೀಡಿಯಾಗಳಲ್ಲಿ ಭಾರತವನ್ನು ವಿಮರ್ಶಿಸಿದರೆ ಅದು ಪ್ರಪಂಚಕ್ಕೆ ಗೊತ್ತಾಗೋದಿಲ್ಲ ಅಂತ, ಅದರ ಪ್ರಭಾವ ಭಾರತದ ಮೇಲೆ ಇರೋದಿಲ್ಲ ಅಂತ ಡೊಮೆಸ್ಟಿಕ್ ಮತ್ತು ಇಂಟರ್ನ್ಯಾಷನಲ್ಗೆ ಸೇರಿದ ನ್ಯೂಟ್ರಲ್ ಮೀಡಿಯಾ ಸಂಸ್ಥೆಗಳಿಗೆ ಫಂಡ್ಸನ್ನು ಕೊಡುತ್ತಾ ಭಾರತದ ಮೇಲೆ ವಿಮರ್ಶೆಗಳನ್ನು ಮಾಡ್ತಾರೆ. ಭಾರತಕ್ಕೆ ಶತ್ರುಗಳನ್ನು ಬೆಳೆಸಲು ಪ್ರಯತ್ನ ಮಾಡುತ್ತಾರೆ. ಭಾರತಕ್ಕೆ ಬೇರೆ ದೇಶಗಳ ಮೇಲೆ ಇರುವ ಸಂಬಂಧವನ್ನು ಮುರಿಯಲು ಪ್ರಯತ್ನ ಮಾಡ್ತಾರೆ. ಈ ರೀತಿ ಭಾರತದ ಮೇಲೆ ಮತ್ತು ಭಾರತದ ಪ್ರಜಾಪ್ರಭುತ್ವದ ಮೇಲೆ ತುಂಬ ವಿಮರ್ಶೆಗಳನ್ನು, ಆರೋಪಣೆಗಳನ್ನು ಮಾಡುತ್ತೆ. ಆದರೆ ಇದು ಅಷ್ಟು ಸುಲಭ ಅಲ್ಲ ಬಿಡಿ. ಏಕೆ ಅಂದರೆ ಪ್ರಪಂಚದ ಬೇರೆ ಯಾವ ದೇಶಗಳು ಕೂಡ ಅಷ್ಟು ಸುಲಭವಾಗಿ ಭಾರತವನ್ನು ನಂಬುವಷ್ಟು ಚೈನಾವನ್ನು ನಂಬೋದಿಲ್ಲ. ಈ ರೀತಿ ಚೈನಾ ಮಾಡುತ್ತಿರುವ ಈ ಕೆಲಸಗಳಿಗೆ ನಮ್ಮ ಭಾರತ ಹೇಗೆ ಉತ್ತರ ಕೊಡ್ತಿದೆ ಅಂತ ಈಗ ನೋಡೋಣ. ನಾವು ಪ್ರಾರಂಭದಲ್ಲಿ ಹೇಳಿಕೊಂಡಿರುವ ರೀತಿ ಚೈನಾ ಹೇಗೆ ಭಾರತದ ಬಾರ್ಡರ್ನಲ್ಲಿ ವಿಲೇಜಸ್ಸನ್ನು ನಿರ್ಮಿಸುತ್ತಾ ಡೆವಲಪ್ಮೆಂಟನ್ನು ಮಾಡ್ತಿದೆಯೋ, ಅದೇ ರೀತಿ ನಮ್ಮ ಭಾರತ ಕೂಡ ಸಿಕ್ಕಿಂ ಮತ್ತು ಅರುಣಾಚಲ ಪ್ರದೇಶದಲ್ಲಿ ಮಿಲ್ಟ್ರಿ ಮತ್ತು ಏರ್ಫೋರ್ಸ್ ಬೇಸಸ್ಸನ್ನು ನಿರ್ಮಾಣ ಮಾಡ್ತಿದೆ. ಅವುಗಳ ಸಂಖ್ಯೆಯನ್ನು ಇನ್ನೂ ಜಾಸ್ತಿ ಮಾಡ್ತಿದೆ. ಅದೇ ರೀತಿ ಒಂದು ಕಾಲದಲ್ಲಿ ಚೀನಾದಿಂದ ನಮ್ಮ ದೇಶಕ್ಕೆ ತುಂಬ ಹಾರ್ಡ್ವೇರ್ ಪಾರ್ಟ್ಸ್ ಬರ್ತಿತ್ತು. ಇದರಿಂದ ಸೈಬರ್ ಅಟ್ಯಾಕ್ ನಡೆಯುವ ಅವಕಾಶಗಳು ತುಂಬ ಜಾಸ್ತಿ ಇರ್ತಿತ್ತು. ಆದ್ದರಿಂದ ಇದನ್ನು ನಿಲ್ಲಿಸಲು ಮೇಕ್ ಇನ್ ಇಂಡಿಯಾದ ಜೊತೆ ನಮ್ಮ ದೇಶದಲ್ಲೇ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರನ್ನು ತಯಾರಿಸಲು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ಚೈನಾ ಮಾಡುತ್ತಿರುವ ಮೀಡಿಯಾ ವಾರ್ಫೇರನ್ನು ಎದುರಿಸಲು ಯಾವ ನ್ಯೂಸ್ ಚಾನೆಲ್ಗಳು ಚೈನಾದಿಂದ ಫಂಡಿಂಗನ್ನು ತೆಗೆದುಕೊಂಡು ಆ್ಯಂಟಿ ಇಂಡಿಯಾ ಎಲಿಮೆಂಟ್ಸನ್ನು ಮಾಡುತ್ತಾ ನಮ್ಮ ಹತ್ತಿರ ಫೇಕ್ ನ್ಯೂಸನ್ನು ಸ್ಪ್ರೆಡ್ ಮಾಡ್ತಿದ್ದಾರೋ ಅವರನ್ನು ಕಂಡುಹಿಡಿಯಲು ಪ್ರಾರಂಭ ಮಾಡಿದೆ. ಒಂದು ವೇಳೆ ಅವರು ನಮ್ಮ ದೇಶದಲ್ಲಿ ಇದ್ದರೆ ಅವರ ಮೇಲೆ ಕೇಸ್ಗಳನ್ನು ಕೂಡ ಆಗ್ತಿದೆ. ಇನ್ನು ಚೈನಾ ಮಾಡುತ್ತಿರುವ ಲೀಗಲ್ ವಾರ್ಫೇರನ್ನು ಎದುರಿಸಲು ಫಿಲಿಪೈನ್ಸ್ಗೆ ಇಂಡಿಯನ್ ಮಿಸೈಲ್ಸನ್ನು ಕಳಿಸೋದು, ವಿಯೆಟ್ನಾಂಗೆ ಮಿಲ್ಟ್ರಿ ಟ್ರೈನಿಂಗನ್ನು ಕೊಡೋದು, ಇಂಡೋನೇಷ್ಯಾದಲ್ಲಿ ಸ್ವಂತ ಸೀಪೋರ್ಟ್ಸನ್ನು ಏರ್ಪಡಿಸೋದು, ಈ ರೀತಿ ಚೈನಾ ಸುತ್ತ ಇರುವ ದೇಶಗಳನ್ನು ಮಿತ್ರ ದೇಶಗಳನ್ನಾಗಿ ಮಾಡಿಕೊಂಡು ಚೈನಾ ಮೇಲೆ ಕೂಡ ಪ್ರೆಷರ್ ಬಿಲ್ಡ್ ಮಾಡ್ತಿದೆ. ಈ ರೀತಿ ಚೈನಾ ಮಾಡುತ್ತಿರುವ ಯಾವ ತಂತ್ರಕ್ಕೂ ಭಯ ಪಡದೆ ಅವರು ಮಾಡುತ್ತಿರುವ ಪ್ರತಿ ತಂತ್ರಕ್ಕೂ ಕೂಡ ಭಾರತ ಉತ್ತರ ಕೊಡ್ತಿದೆ. ಚೀನಾ ಕುತಂತ್ರಗಳನ್ನು ನಿಲ್ಲಿಸಲು ಚೈನಾಗೆ ಸಂಬಂಧಪಟ್ಟ ತುಂಬ ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡುತ್ತೆ. ಕೆಲವು ಮೊಬೈಲ್ಸನ್ನು ಕೂಡ ಬ್ಯಾನ್ ಮಾಡುತ್ತೆ. ಚೀನಾದಿಂದ ಬರುವ ಮೊಬೈಲ್ ಮೇಲೆ ತುಂಬ ನಿರ್ಬಂಧಗಳನ್ನು ಹೇರುತ್ತೆ. ಈ ರೀತಿ ಭಾರತದ ಮೇಲೆ ನೇರವಾಗಿ ಯುದ್ಧ ಮಾಡಲು ಸಾಧ್ಯವಿಲ್ಲದೆ ಭಾರತದ ಮೇಲೆ ಒತ್ತಡವನ್ನು ಹೇರುವ ಪ್ರಯತ್ನವನ್ನು ಮಾಡ್ತಿದೆ. ಆದರೆ ಭಾರತ ಇದಕ್ಕೆ ಎಂದಿಗೂ ಭಯ ಪಡೋದಿಲ್ಲ. ಇಂಡಿಯಾ ಅಂದರೆ ಇಂಡಿಯಾನೇ, ಇದಕ್ಕೆ ಸರಿಸಾಟಿ ಯಾವುದೂ ಇಲ್ಲ. ವಂದೇ ಮಾತರಂ, ಜೈ ಹಿಂದ್.